ದಿಲ್ಲಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗತ್ತಾ? ಆಪ್ ನಾಯಕರ ಆರೋಪ ನಿಜ ಆಗಲಿದೆಯಾ? ನಿಜವಾಗಿಯೂ ದೆಹಲಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಬಹುದಾ? ದೆಹಲಿ ಶಿಕ್ಷಣ ಸಚಿವೆ ಅತೀಶ್ ಸಿಂಗ್ ಅವರ ಈ ಒಂದು ಹೇಳಿಕೆ ನಿರಾಧಾರವಾಗಿದೆಯಾ? ದೆಹಲಿ ಸರ್ಕಾರವನ್ನು ಉರುಳಿಸೋದಕ್ಕೆ ಷಡ್ಯಂತ್ರ ನಡೀತಾ ಇದೆ ಅಂತ ಅತೀಶ್ ಈ ಹಿಂದೆನೆ ಹೇಳಿದ್ರು. ಕೆಲ ದಿನಗಳ ನಂತರ ರಾಜ್ಕುಮಾರ್ ಆನಂದ್ ಅವರು ಸಚಿವ ಸ್ಥಾನ ಮತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು. ಹಾಗಾದ್ರೆ ಅತೀಶ್ ಅವರ ಅನುಮಾನ ಈ ಬಾರಿಯೂ ಸರಿಯಾಗಲಿದೆಯಾ? ಕಳೆದ 10 ವರ್ಷಗಳ ಮೋದಿ ಸರ್ಕಾರದ ಅವಧಿಯಲ್ಲಿ ರಾಜ್ಯ ಸರ್ಕಾರಗಳನ್ನ ಬೀಳಿಸೋದಿಕ್ಕೆ ಮತ್ತು ವಿಪಕ್ಷವನ್ನ ಒಡೆಯೋದಿಕ್ಕೆ ಯಾವೆಲ್ಲ ತಂತ್ರಗಳನ್ನ ಮಾಡ್ತಾ ಬರಲಾಗಿದೆ? ದೆಹಲಿಯಲ್ಲಿ ಹಾಗಾದ್ರೆ ಏನಾಗಲಿದೆ? ಆತಿಶ್ ಏನ್ ಹೇಳಿದ್ದಾರೆ ಮೊದಲು ಗಮನಿಸೋಣ. ದಿಲ್ಲಿ ಕಿ ಚುನಿ ಹುಯಿ ಸರ್ಕಾರ, ಆಮ್ ಆದ್ಮಿ ಪಾರ್ಟಿ ಕಿ ಸರ್ಕಾರ, ಅರವಿಂದ ಕೇಜರಿವಾಲ್ ಕಿ ಸರ್ಕಾರ ಕೆ ಖಿಲಾಫ್ ಏಕ್ ಬಹುತ್ ಬಡಾ ರಾಜನೈತಿಕ ಷಡ್ಯಂತ್ರ ಪ್ಲಾನ್ ಕಿಯಾ ಜಾ ರಹಾ ಹೈ. ಹಮೇ ವಿಶ್ವಸನೀಯ ಸೂತ್ರೋ ಸೆ ಪತಾ ಚಲಾ ಹೈ ಕಿ ಆನೆ ವಾಲೆ ಕುಛ್ ದಿನೋ ಮೇ ಭಾರತೀಯ ಜನತಾ ಪಾರ್ಟಿ ಶಾಸಿತ ಕೇಂದ್ರ ಸರ್ಕಾರ ದಿಲ್ಲಿ ಮೇ ರಾಷ್ಟ್ರಪತಿ ಶಾಸನ ಲಗಾನೆ ವಾಲಿ ಹೈ. ರಾಷ್ಟ್ರ ರಾಜಧಾನಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರೋದಕ್ಕೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ದೊಡ್ಡ ರಾಜಕೀಯ ಸಂಚನ್ನ ರೂಪಿಸ್ತಾ ಇದೆ ಅಂತ ಆತಿಶ್ ಶುಕ್ರವಾರ ಆರೋಪ ಮಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಿರೋದು ಎಎಪಿ ಸರ್ಕಾರವನ್ನ ಉರುಳಿಸುವಂತ ರಾಜಕೀಯ ಪಿತೂರಿ. ಮುಂಬರುವ ದಿನಗಳಲ್ಲಿ ದೆಹಲಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗುತ್ತೆ ಅಂತ ವಿಶ್ವಾಸಾರ್ಹ ಮೂಲಗಳಿಂದ ಗೊತ್ತಾಗಿದೆ. ಆದ್ರೆ ದೆಹಲಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರೋದು ಕಾನೂನು ಬಾಹಿರ ಮತ್ತು ಜನಾದೇಶಕ್ಕೆ ವಿರುದ್ಧ ಅಂತ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಸದ್ಯಕ್ಕೆ ಇದೊಂದು ಆರೋಪ ಮಾತ್ರನೇ ಆಗಿದ್ರು, ಒಬ್ಬ ಮುಖ್ಯಮಂತ್ರಿಯನ್ನೇ ಜೈಲಿ ಕಳಿಸುವಂತಹ ಬಿಜೆಪಿ ಸರ್ಕಾರ ಆ ಮುಖ್ಯಮಂತ್ರಿ ನೇತೃತ್ವದ ಸರ್ಕಾರವನ್ನ ಕಿತ್ತೊಗೆಯಲೂಬಹುದು ಅನ್ನೋದು ಊಹಿಸಲಾರದಂತ ವಿಚಾರ ಏನೂ ಅಲ್ಲ. ದೆಹಲಿಯಲ್ಲಿ ರಾಷ್ಟ್ರಪತಿ ಆಡಳಿತ ತರುವಂತಹ ಸಂಚು ನಡೆದಿದೆ ಅಂತ ಎಎಪಿ ಆರೋಪಿಸ್ತಾ ಇರೋದಕ್ಕೆ ಇತ್ತೀಚಿನ ಕೆಲ ಬೆಳವಣಿಗೆಗಳು ಕೂಡ ಪೂರಕವಾಗಿವೆ. ಕಳೆದ ವಾರ ಲೆಫ್ಟಿನೆಂಟ್ ಗವರ್ನರ್ ಕೇಂದ್ರ ಸರ್ಕಾರಕ್ಕೆ ಆಧಾರರಹಿತ ಪತ್ರವನ್ನ ಬರೆದು ಕೇಜ್ರಿವಾಲ್ ಅವರ ಆಪ್ತ ಕಾರ್ಯದರ್ಶಿಯನ್ನು ವಜಾ ಮಾಡಿಸಿದ್ದಾರೆ ಅಂತ ಆತಿಶ್ ಆರೋಪ ಮಾಡಿದ್ದಾರೆ. ಮಂತ್ರಿಗಳು ಕರೆದ ಸಭೆಗಳಿಗೆ ಅಧಿಕಾರಿಗಳು ಹಾಜರಾಗ್ತಾ ಇಲ್ಲ, ನೀತಿ ಸಂಹಿತೆಯ ನೆಪವನ್ನ ಮುಂದೆ ಮಾಡಲಾಗ್ತಾ ಇದೆ. ಬಿಜೆಪಿ ಮತ್ತು ಲೆಫ್ಟಿನೆಂಟ್ ಗವರ್ನರ್ ದೆಹಲಿಯಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟಿನ ಬಗ್ಗೆ ಮಾತಾಡ್ತಾ ಇರೋದು ದೆಹಲಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರುವಂತಹ ಷಡ್ಯಂತ್ರವನ್ನ ತೋರಿಸುತ್ತೆ ಅಂತ ದೆಹಲಿ ಸರ್ಕಾರದ ಮತ್ತೊಬ್ಬ ಸಚಿವ ಸೌರಭ್ ಭಾರದ್ವಾಜ್ ಕೂಡ ಆರೋಪ ಮಾಡಿದ್ದಾರೆ. ಕೇಜ್ರಿವಾಲ್ ಜೈಲು ಪಾಲಾದ ಬೆನ್ನಲ್ಲೇ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಜೈಲಿನಿಂದ ಸರ್ಕಾರ ನಡೆಸೋದಿಕ್ಕೆ ಆಗದು ಅಂತ ಹೇಳಿದ್ರು. ದೆಹಲಿ ಸಿಎಂ ಹುದ್ದೆಯಿಂದ ಕೇಜ್ರಿವಾಲ್ ವಜಾ ಕೋರಿದ್ದಂತಹ 3 ಅರ್ಜಿಗಳನ್ನ ಈವರೆಗೆ ದೆಹಲಿ ಹೈಕೋರ್ಟ್ ತಿರಸ್ಕಾರ ಮಾಡಿದೆ. 3ನೇ ಅರ್ಜಿ ತಿರಸ್ಕರಿಸುವ ಸಂದರ್ಭದಲ್ಲಿ ಪದೇ ಪದೇ ಇಂಥ ಅರ್ಜಿಗಳು ಸಲ್ಲಿಕೆಯಾಗ್ತಾ ಇರೋದ್ರ ಬಗ್ಗೆ ಹೈಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಒಮ್ಮೆ ಕೋರ್ಟ್ ಪರಿಶೀಲಿಸಿದ ಬಳಿಕನು ಅದೇ ರೀತಿಯ ಅರ್ಜಿಗಳು ಪುನರಾವರ್ತಿತವಾಗಿ ಬರ್ತಾ ಇರೋದು ಸರಿಯಲ್ಲ, ಮುಂದುವರೆದ ಭಾಗಗಳನ್ನು ಹೊಂದಿರೋದಿಕ್ಕೆ ಇದು ಜೇಮ್ಸ್ ಬಾಂಡ್ ಸಿನಿಮಾ ಅಲ್ಲ ಅಂತ ಕೂಡ ಕೋರ್ಟ್ ಎಚ್ಚರಿಕೆಯನ್ನು ನೀಡಿದೆ. ಅರ್ಜಿ ಸಲ್ಲಿಸಿದಂತಹ ಎಎಪಿ ಮಾಜಿ ಶಾಸಕ ಸಂದೀಪ್ ಕುಮಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡಂತಹ ಕೋರ್ಟ್ ರಾಜಕೀಯ ಉದ್ದೇಶದಿಂದ ನೀವು ಇಲ್ಲಿಗೆ ಬಂದಿದ್ದೀರಿ ಅಂತ ಹೇಳ್ತು, ನೀವು ವ್ಯವಸ್ಥೆಯನ್ನ ಅಣಕಿಸ್ತಾ ಇದ್ದೀರಿ ಅಂತ ಅಸಮಾಧಾನ ವ್ಯಕ್ತಪಡಿಸಿದ ಕೋರ್ಟ್ ಅರ್ಜಿದಾರರಿಗೆ 50,000 ರೂಪಾಯಿ ದಂಡವನ್ನ ವಿಧಿಸಿತು. ಈ ಬಗ್ಗೆ ಲೆಫ್ಟಿನೆಂಟ್ ಗವರ್ನರ್ ಪರಿಶೀಲಿಸ್ತಾರೆ, ಆದ್ರೆ ನೀವು ಈ ವಿಚಾರದಲ್ಲಿ ನಮ್ಮನ್ನ ಎಳೆ ತರೋದಕ್ಕೆ ಪ್ರಯತ್ನಿಸ್ತಾ ಇದ್ದೀರಿ ಅಂತ ಕೂಡ ಕೋರ್ಟ್ ಬೇಸರವನ್ನ ವ್ಯಕ್ತಪಡಿಸಿತು. ಆತಿಶ್ ಆರೋಪಿಸ್ತಾ ಇರುವ ಪ್ರಕಾರ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇವೆ, ಆದ್ರೆ ಯಾವುದೇ ಹುದ್ದೆಗಳನ್ನ ಭರ್ತಿ ಮಾಡಿಲ್ಲ. ದಿಲ್ಲಿಯ ವಿವಿಧ ಇಲಾಖೆಗಳಲ್ಲಿ ಹಲವಾರು ತಿಂಗಳಿಂದ ಹುದ್ದೆಗಳು ಖಾಲಿ ಉಳಿದಿದ್ರು, ಹಿರಿಯ ಐಎಎಸ್ ಅಧಿಕಾರಿಗಳಿಗೆ ಸ್ಥಳ ನಿಯೋಜನೆ ಮಾಡ್ತಾ ಇಲ್ಲ. ಕಿ ದಿಲ್ಲಿ ಮೇ ಕಿಸಿ ಭೀ ಅಫ್ಸರ್ ಕಿ ಪೋಸ್ಟಿಂಗ್ ನಹೀ ಹೋ ರಹಿ, ಜೋ ಐಎಎಸ್ ಅಫ್ಸರ್ ಹೈ ಉನ್ಕಿ ಪೋಸ್ಟಿಂಗ್ ಎಂಎಚ್ಎ ದ್ವಾರಾ ಕಂಟ್ರೋಲ್ಡ್ ಹೋತಿ ಹೈ, ಲೇಕಿನ್ ಪಿಛ್ಲೆ ಕೈ ಮಹೀನೋ ಸೆ ಕಿಸಿ ಭೀ ಸೀನಿಯರ್ ಐಎಎಸ್ ಅಫ್ಸರ್ ಕಿ ಪೋಸ್ಟಿಂಗ್ ದಿಲ್ಲಿ ಮೇ ನಹೀ. ದಿಲ್ಲಿ ಕೆ ಅಂದರ್ ಕೈ ವಿಭಾಗ ಖಾಲಿ ಹೈ, ವಹಾಂ ಪರ್ ಅಫ್ಸರ್ ಪೋಸ್ಟೆಡ್ ನಹೀ ಹೈ, ಲೇಕಿನ್ ಫಿರ್ ಭೀ ದಿಲ್ಲಿ ಕೆ ಅಂದರ್ ಕಿಸಿ ಭೀ ಅಫ್ಸರ್ ಕೋ ನಹೀ ಲಗಾಯಾ ಜಾ ರಹಾ. ಲೆಫ್ಟಿನೆಂಟ್ ಗವರ್ನರ್ ಅವರು ಕಳೆದ 1 ವಾರದಿಂದ ದೆಹಲಿ ಸರ್ಕಾರದ ಕಾರ್ಯನಿರ್ವಹಣೆಯ ಬಗ್ಗೆ ಕೇಂದ್ರಕ್ಕೆ ಮತ್ತೆ ಮತ್ತೆ ಪತ್ರಗಳನ್ನ ಬರೀತಾ ಇದ್ದಾರೆ. ಮೋದಿ ಸರ್ಕಾರ ಕಳೆದೊಂದು ದಶಕದಿಂದ ಬಿಜೆಪಿಯೇತರ ಸರ್ಕಾರಗಳಿರುವಂತಹ ರಾಜ್ಯದ ಆಡಳಿತದಲ್ಲಿ ರಾಜ್ಯಪಾಲರ ಮೂಲಕ ಮೂಗ್ ತೋರಿಸೋದಕ್ಕೆ ಯತ್ನಿಸುತ್ತಲೇ ಬಂದಿರೋದನ್ನ ಗಮನಿಸಬಹುದು. ತಮಿಳುನಾಡಿನಂತಲ್ಲಿ ರಾಜ್ಯಪಾಲರು ಅತಿರೇಕದ ನಡವಳಿಕೆಗಳನ್ನ ತೋರಿಸಿದ್ದನ್ನ ಕೂಡ ನಾವು ನೋಡಿದ್ದೀವಿ. ಇದೆಲ್ಲವೂ ಕೇಂದ್ರ ಸರ್ಕಾರ ಹಿಂದೆ ನಿಂತು ಆಡಿಸುವಂತಹ ಆಟಾನೇ ಆಗಿದ್ದು. ರಾಜ್ಯಪಾಲರ ಇಂಥ ನಡೆ ಬಗ್ಗೆ ಕಡೆಗೆ ನ್ಯಾಯಾಲಯನೇ ಮಧ್ಯ ಬಂದು ಎಚ್ಚರಿಕೆಯನ್ನ ನೀಡಿದೆ. ಪಂಜಾಬ್, ಕೇರಳ ಸರ್ಕಾರಗಳು ಕೂಡ ಗವರ್ನರ್ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ವು.
ಮಸೂದೆಗಳಿಗೆ ಅಂಕಿತ ಹಾಕದೆ ಸತಾಯಿಸ್ತಾ ಇದ್ದಂತ ಗವರ್ನರ್ಗಳಿಗೆ ಕಡೆಗೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನ ನೀಡಬೇಕಾಯ್ತು. ಬೆಂಕಿಯೊಂದಿಗೆ ಆಟ ಆಡ್ತಿದ್ದೀರಿ ಅಂತ ಪಂಜಾಬ್ ಗವರ್ನರ್ಗೆ ಸುಪ್ರೀಂ ಕೋರ್ಟ್ ಹೇಳ್ತು. ಆದ್ರೆ ಮೋದಿ ಮಾತ್ರ ಗವರ್ನರ್ಗಳ ಇಂಥ ನಡೆಯ ಬಗ್ಗೆ ಒಮ್ಮೆ ಕೂಡ ಆಕ್ಷೇಪ ಎತ್ತಲೇ ಇಲ್ಲ. ರಾಜ್ಯಪಾಲರು ಆ ರೀತಿ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ ಅನ್ನುವಂಥ ಒಂದು ಮಾತು ಕೂಡ ಪ್ರಧಾನಿ ಬಾಯಿಂದ ಬಂದಿದ್ದಿಲ್ಲ. ದೆಹಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೂಡ ಈಗ ಇಂಥದೇ ಆಟ ಆಡ್ತಾ ಇರೋದು ಸ್ಪಷ್ಟವಾಗ್ತಿದೆ. ಇದೆಲ್ಲವನ್ನ ಗಮನಿಸಿದ್ರೆ ಆತಿಶ್ ಅವರು ಹೇಳ್ತಾ ಇರುವಂತಹ ಮಾತಲ್ಲಿ ಏನೋ ಇದೆ ಅನ್ನೋದು ಮನದಟ್ಟಾಗತ್ತೆ. ವಿಶ್ವಾಸನೀಯ ಮೂಲಗಳಿಂದ ಗೊತ್ತಾಗಿದೆ ಅಂತಾನೆ ಅವ್ರು ಹೇಳ್ತಾ ಇದ್ದಾರೆ. ವಿಪಕ್ಷಗಳ ಸರ್ಕಾರಗಳ ವಿರುದ್ಧ ರಾಜ್ಯಪಾಲರ ಮೂಲಕ ಮೋದಿ ಸರ್ಕಾರ ಆಟ ಆಡ್ತಾ ಇದೆ, ಅವುಗಳನ್ನ ಹೈರಾಣಾಗಿಸುವಂತಹ ಕೆಲಸದಲ್ಲಿ ಅದು ತೊಡಗಿದೆ. ದೆಹಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಮೂಲಕ ಇದು ನಡೀತಾ ಇದೆ. ಈಗಾಗಲೇ ಬಿಜೆಪಿ ಇತರ ರಾಜ್ಯ ಸರ್ಕಾರಗಳ ಮೇಲೆ ಸೆಮಿ ಪ್ರೆಸಿಡೆಂಟ್ ರೂಲ್ ಹೇರುವ ಕ್ರಮವೊಂದನ್ನ ಅನುಸರಿಸ್ತಾ ಬಂದಿರುವಂತಹ ಮೋದಿ ಸರ್ಕಾರ ದೆಹಲಿಯಲ್ಲೂ ಕೂಡ ಅದನ್ನೇ ಮಾಡತೊಡಗಿದೆ. ದೆಹಲಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಅಧಿಕಾರ ವ್ಯಾಪ್ತಿಯ ಸಂಘರ್ಷದಲ್ಲಿ ಸುಪ್ರೀಂ ಕೋರ್ಟ್ ಕಳೆದ ವರ್ಷ ದೆಹಲಿ ಸರ್ಕಾರದ ಪರ ತೀರ್ಪನ್ನ ಕೊಟ್ಟಿತ್ತು. ಸಾರ್ವಜನಿಕ ಭದ್ರತೆ, ಪೊಲೀಸ್ ಹಾಗೂ ಭೂಮಿ ವಿಚಾರವನ್ನ ಹೊರತುಪಡಿಸಿ ಇತರೆಲ್ಲ ಸೇವೆಗಳಿಗೆ ಸಂಬಂಧಿಸಿದಂತಹ ಶಾಸಕಾಂಗ ಮತ್ತು ಕಾರ್ಯಾಂಗದ ಅಧಿಕಾರವನ್ನ ದೆಹಲಿ ಸರ್ಕಾರ ಹೊಂದಿದೆ ಅಂತ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ತೀರ್ಪನ್ನ ನೀಡಿತ್ತು. ಜನರಿಂದ ಆಯ್ಕೆಯಾದಂತಹ ಚುನಾಯಿತ ಸರ್ಕಾರ ಆಡಳಿತಾತ್ಮಕ ವಿಷಯಗಳ ಮೇಲೆ ನಿಯಂತ್ರಣವನ್ನ ಹೊಂದಿರಬೇಕು ಅಂತ ಪೀಠ ಅಭಿಪ್ರಾಯಪಟ್ಟಿತ್ತು. ದೆಹಲಿ ಕೇಂದ್ರಾಡಳಿತ ಪ್ರದೇಶ ವಿಶೇಷ ಅಗತ್ಯಗಳನ್ನು ಒಳಗೊಂಡಿದೆ ಅಂತ ಕೂಡ ಪೀಠ ಹೇಳಿತ್ತು. ದೆಹಲಿ ಸರ್ಕಾರಕ್ಕೆ ಸೇವೆಗಳ ವಿಷಯದಲ್ಲಿ ಯಾವುದೇ ಅಧಿಕಾರ ಇಲ್ಲ ಅಂತ 2019 ನೀಡಲಾಗಿದ್ದಂತಹ ತೀರ್ಪನ್ನ ಒಪ್ಪಲು ಸಾಧ್ಯ ಇಲ್ಲ ಅಂತ ಸಾಂವಿಧಾನಿಕ ಪೀಠ ಹೇಳಿತ್ತು. ಆದ್ರೆ ಕಡೆಗೆ ದೆಹಲಿಯ ಸೇವಾ ವಿಷಯಗಳ ಆಡಳಿತಾತ್ಮಕ ನಿಯಂತ್ರಣಕ್ಕೆ ಸಂಬಂಧಿಸಿ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸಿತು. ಇದೆಲ್ಲದರ ಮೇಲೆ ಲೆಫ್ಟಿನೆಂಟ್ ಗವರ್ನರ್ ಮೂಲಕ ಹಿಡಿತ ಸಾಧಿಸೋದು ಮೋದಿ ಸರ್ಕಾರದ ಸ್ಪಷ್ಟ ಉದ್ದೇಶ ಆಗಿತ್ತು. ಸುಗ್ರೀವಾಜ್ಞೆಯನ್ನ ಪ್ರಶ್ನಿಸಿ ಆಪ್ ಅರ್ಜಿ ಸಾಂವಿಧಾನಿಕ ಪೀಠದ ಎದುರಿದೆ. ಮೊನ್ನೆಯ ಬೆಳವಣಿಗೆಯಲ್ಲಿ ಕೇಜ್ರಿವಾಲ್ ಖಾಸಗಿ ಕಾರ್ಯದರ್ಶಿ ವಿಭವ್ ಕುಮಾರ್ ಅವರನ್ನ ವಜಾಗೊಳಿಸಲಾಗಿದೆ. ಅವ್ರ ವಿರುದ್ಧ 19 ಹಳೆಯ ಕೇಸನ್ನ ಉಲ್ಲೇಖಿಸಿ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಇದು ಕೂಡ ಆತಿಶ್ ಅವರು ಈಗ ಮಾಡ್ತಾ ಇರುವಂತಹ ಆರೋಪಗಳಿಗೆ ಪೂರಕವಾಗಿ ಅನುಮಾನ ಹೆಚ್ಚೋದಿಕ್ಕೆ ಕಾರಣ ಆಗಿದೆ. ಸರ್ಕಾರಿ ಸಿಬ್ಬಂದಿಗೆ ಕರ್ತವ್ಯ ನಿರ್ವಹಿಸಲು ಅಡ್ಡಿಪಡಿಸಿದ ಮತ್ತು ಬೆದರಿಕೆ ಹಾಕಿದಂತಹ ಆರೋಪ ವಿಭವ್ ಕುಮಾರ್ ಮೇಲಿದೆ. ಯಾವ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಆಪ್ತ ಕಾರ್ಯದರ್ಶಿಯನ್ನ ವಿಜಿಲೆನ್ಸ್ ನಿರ್ದೇಶನಾಲಯ ವಜಾಗೊಳಿಸಿದ್ದಿದೆ? ಆದ್ರೆ ಇಲ್ಲಿ ಹಾಗಾಗಿದೆ ಅಂತ ಅಂದ್ರೆ ಇದೆಂಥ ರಾಜಕೀಯ ಹುನ್ನಾರ ಆಗಿರಬಹುದು. ಎಲ್ಲಾ ವಿಚಾರದಲ್ಲೂ ಯಾವುದೋ ಒಂದು ಹಳೆಯ ವಿಚಾರವನ್ನ ಎತ್ಕೊಂಡು ಬಂದು ಅಪರಾಧವಾಗಿದೆ ಅಂತ ಬಿಂಬಿಸೋದು, ತಾನು ಅಂದುಕೊಂಡ ಕ್ರಮವನ್ನ ತೆಗೆದುಕೊಳ್ಳೋದಿಕ್ಕೆ ಸನ್ನಿವೇಶವನ್ನ ಸೃಷ್ಟಿ ಮಾಡೋದು ಬಿಜೆಪಿ ಸರ್ಕಾರದಿಂದ ನಡೀತಾ ಇದೆ. ಸಾಂವಿಧಾನಿಕ ಬಿಕ್ಕಟ್ಟಿನ ಪ್ರಶ್ನೆಯನ್ನ ಮುಂದೆ ಮಾಡಿ ಅರುಣಾಚಲ ಪ್ರದೇಶದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಿದಾಗ ಅಲ್ಲಿ ಆಗಷ್ಟೇ ಕಾಂಗ್ರೆಸ್ ರಚಿಸಿದಂತ ಹೊಸ ಸರ್ಕಾರ ಇಲ್ಲವಾಗುವಂತಾಗಿತ್ತು. 2016 ಜುಲೈನಲ್ಲಿ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿ ಆಳ್ವಿಕೆಯ ನಿರ್ಧಾರವನ್ನ ರದ್ದುಗೊಳಿಸಿತ್ತು. ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಲು ಕಾರಣವಾದಂತಹ ರಾಜ್ಯಪಾಲರ ಎಲ್ಲಾ ನಿರ್ಧಾರಗಳನ್ನ ರದ್ದುಗೊಳಿಸಿದ 5 ನ್ಯಾಯಾಧೀಶರ ಸಂವಿಧಾನ ಪೀಠ ಗವರ್ನರ್ ಕ್ರಮಗಳನ್ನ ಕಾನೂನು ಬಾಹಿರ ಮತ್ತು ಸಾಂವಿಧಾನಿಕ ನಿಬಂಧನೆಗಳ ಉಲ್ಲಂಘನೆ ಅಂತ ಹೇಳಿತು. ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆಯಾಗುವಂತಹ ಹೊತ್ತಿನಲ್ಲಿ ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರದಲ್ಲಿ ಮುಂದುವರಿಯಲು ಆ ಒಂದು ತೀರ್ಪು ಕಾರಣ ಆಗಿತ್ತು. ನಮಗ್ ನ್ಯಾಯ ಸಿಕ್ಕಿದೆ, ಸುಪ್ರೀಂ ಕೋರ್ಟ್ ಈ ದೇಶ ಮತ್ತು ಸಂವಿಧಾನವನ್ನ ರಕ್ಷಣೆ ಮಾಡಿದೆ ಅಂತ ಆಗ ಅರುಣಾಚಲ ಪ್ರದೇಶ ಮಾಜಿ ಸಿಎಂ ನಬಮ್ ಟುಕ್ಕಿ ಹೇಳಿದ್ರು. ಹೀಗೆ ವಿಪಕ್ಷಗಳ ವಿರುದ್ಧ ಎಲ್ಲೆಂದ್ರಲ್ಲಿ ಹೇಗೆಂದ್ರೆ ಹಾಗೆ ದಾಳಿ ಮಾಡೋದಕ್ಕೆ ಬಿಜೆಪಿ ಸರ್ಕಾರ ಹೇಗೆಲ್ಲ ಆಟ ಆಡಬಲ್ಲದು ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ. ಈಗ ದೆಹಲಿಯಲ್ಲಿನ ಆಪ್ ಸರ್ಕಾರದ ಮೇಲೆ ಬಿಜೆಪಿ ಕಣ್ಣು ಬಿದ್ದಿದೆ. ಗೆಲ್ಲಲಾರದಂತಹ ದೆಹಲಿಯನ್ನ ಹೀಗೆ ವಶಕ್ಕೆ ತೆಗೆದುಕೊಳ್ಳುವಂತಹ ಹುನ್ನಾರ ನಡೆದಿದೆ ಅನ್ನುವಂತಹ ಅನುಮಾನಗಳು ತೀವ್ರ ಆಗುವಂತಾಗಿದೆ. ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನಿಮ್ಮ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.